Hi friends, welcome to my channel. First time nan channel nortidre subscribe maadkolli friends. Ee video Hi friends, gown cutting maadkondidvalla adu stitching bo. Ivaga navu idu 16 idralli cut maadkondidvi. Ivaga adana adeyen piece cut maadkondidvalla adella joint maadkobeku. Ige nodi 16 piece cut maadidvalla adu aa piece galna full elli varugu cutting maadidivi alli varugu straight aagi cut ಮಾಡ್ಕೋಬೇಕು ನೀಟಾಗಿ ಒಂದೇ ಲೆವೆಲ್ ಗೆ ಈ ರೀತಿ ನೀಟಾಗಿ ಎಲ್ಲಾ ಪೀಸ್ ಅನ್ನು ಕಟ್ ಮಾಡ್ಕೊಂಡ್ ಕಟ್ಟಿಂಗ್ ಆಗಿರುತ್ತಲ್ಲ ಅದೆಲ್ಲಾನು ಸ್ಟಿಚ್ ಮಾಡ್ಕೋಬೇಕು ಎಲ್ಲಾ ಸ್ಟಿಚಿಂಗ್ ಆದಮೇಲೆ ಮತ್ತೆ ಲಾಸ್ಟ್ ಅಲ್ಲಿ ನಾನು ಇದು ಎರಡು ಭಾಗದ ತರ ಸ್ಟಿಚ್ ಮಾಡ್ಕೋತೀನಿ ನಾನು ಯಾವುದನ್ನು ಒಂದೇ ಇದರಲ್ಲಿ ಮಾಡೋದಿಲ್ಲ ಲೆಹೆಂಗಾ ಆಗಲಿ ಗೌನ್ ಆಗಲಿ ಎಲ್ಲಾನು ಅಷ್ಟೇ ಎರಡು ಕಡೆ ನಮಗೆ ಫಿಟ್ಟಿಂಗ್ ಬರಬೇಕು ಅನ್ನೋದಕ್ಕೋಸ್ಕರ ನಾನು ಎರಡು ಕಡೆನೂ ಸ್ಟಿಚಿಂಗ್ ಬರೋ ತರ ಮಾಡ್ಕೋತೀನಿ ಹಂಗಾಗಿ ಅರ್ಧ ಬೇರೆ ಸ್ಟಿಚ್ ಮಾಡ್ಕೋತೀನಿ ಆಮೇಲೆ ಮತ್ತೆ ಲಾಸ್ಟಲ್ಲಿ ನೀವು ಓರ್ಲಾಕ್ ಇಲ್ಲ ಅಂದರೆ ಈ ಥರ ಸ್ಟಿಚ್ ಮಾಡ್ಕೊಂಬಿಡಿ ಯಾಕೆಂದರೆ ಎಳೆಗಳು ಬಿಟ್ಕೊಂಬಿಡುತ್ತೆ ನಾವು ಸ್ಟಿಚಿಂಗ್ ಆದಮೇಲೆ ಅದು ಎಳೆ ಎಲ್ಲ ಇಚ್ಕೊಂಬಿಡುತ್ತೆ ಇದು ಲೈನಿಂಗ್ ಬಟ್ಟೆ ಲೈನಿಂಗ್ ಬಟ್ಟೆನ ನಾನು ಅಂಬ್ರೆಲ್ಲ ಕಟ್ಟಿಂಗಲ್ಲಿ ಮಾಡ್ಕೊಂಡಿದ್ದೀನಿ ಅಂಬ್ರೆಲ್ಲ ಕಟ್ಟಿಂಗಲ್ಲಿ ಮಾಡಿದಾಗ ಜಾಯಿಂಟಿಂಗ್ ಬಂದೇ ಬರುತ್ತೆ ಏನೂ ಮಾಡೋದಕ್ಕಾಗಲ್ಲ ಜಾಯಿಂಟಿಂಗ್ ನೋಡಿಕೊಂಡು ಒಂದೇ ಲೆವೆಲ್ಗೆ ಕಟ್ ಮಾಡ್ಕೋಬೇಕಾಗತ್ತೆ ಮಾಮೂಲಿ ಕೆಳಗಡೆ ಫೋಲ್ಡ್ ಮಾಡ್ಕೊಂಬಿಟ್ಟು ನಾವೇನು ಇದು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಅದರಳತೆಗೆ ಎರಡನ್ನು ಸ್ಟಿಚ್ ಮಾಡ್ಕೋಬೇಕು ಇದು ಅಂಬ್ರೆಲ್ಲ ಕಟ್ಟಿಂಗ್ ಆಗಿರೋದ್ರಿಂದ ನಮಗೆ ಚಿಕ್ಕದೇನು ಬರಲ್ಲ ಅಗಲನೇ ಬರುತ್ತೆ ಹಾಗಾಗಿ ತೊಂದರೆ ಏನಿಲ್ಲ ನಾವು ಮೇನ್ ಪೀಸ್ ಏನಿರುತ್ತೆ ಸ್ಯಾರಿ ಪೀಸ್ ಇದು ಕಟ್ ಮಾಡಿದ್ವ ಜಾಯಿಂಟ್ ಮಾಡ್ಕೊಂಡಿದ್ವಲ್ಲ ಅದ ಮೇಲೆ ಇಟ್ಟು ಇದನ್ನ ಸ್ಟಿಚ್ ಮಾಡ್ಕೊಂಬಿಡೋದು ಅಷ್ಟೇ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡಿ ಎರಡೂ ಒಂದೇ ಲೆವೆಲ್ಗೆ ಇರುತ್ತೆ ಅದರಲ್ಲಿ ನೋಡಿಕೊಂಡು ಒಂಚೂರು ಹೆಚ್ಚು ಕಮ್ಮಿ ಇದ್ದರೆ ಒಂದು ಫ್ರಿಲ್ ದೊಡ್ಡದಿದ್ರೆ ಒಂಚೂರು ಫ್ರಿಲ್ಗಿಲ್ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಬಿಡ್ಬೇಕು ಯಾಕೆಂದರೆ ಲೈನಿಂಗ್ ಬಟ್ಟೆ ಎಕ್ಸ್ಪೆಂಡ್ ಆದರೆ ಕ್ರಾಸ್ ಕಟ್ಟಿಂಗ್ ಮಾಡಿರೋದ್ರಿಂದ ಹಂಗೆ ಒಂಚೂರು ಜಾಸ್ತಿ ಬಂದರೆ ಆ ಥರ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಏನಿಲ್ಲ ಈ ರೀತಿ ರೆಡಿ ಮಾಡಿ ಇದಿಟ್ಕೋಬೇಕು ಸೈಡ್ಗೆ ಲಂಗ ರೆಡಿ ಆಗುತ್ತೆ ನಾವೇನಾದರೂ ಇದು ಲೆಹೆಂಗ ಥರ ಮಾಡಿದ್ರೆ ಮೇಲೆ ಪಟ್ಟಿ ಕೊಟ್ಟೋಲ್ಕೋತೀವಿ ಗೌನ್ ಆಗಿರೋದ್ರಿಂದ ಇದು ರೆಡಿ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಂಬಿಟ್ಟು ನಾವು ಬಾಡಿ ರೆಡಿ ಮಾಡ್ಕೋಬೇಕಾಗುತ್ತೆ ಮೇಲ್ಗಡೆದು ಅದಕ್ಕೆ ಮಾಮೂಲಿ ಲೈನಿಂಗ್ ಎಲ್ಲನೂ ಹಾಕಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದು ರೆಡಿ ಆಯಿತು ಲಂಗ ಇವಾಗ ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ ಇವಾಗ ಸೈಡಲ್ಲೂ ಲೈನಿಂಗು ಮತ್ತು ಇದನ್ನು ಸ್ಟಿಚ್ ಮಾಡ್ಕೊಂಬಿಟ್ರೆ ಒಳ್ಳೆಯದು ಯಾಕೆಂದರೆ ಎರಡೂ ಲೆವೆಲ್ಗೆ ಇರುತ್ತೆ ಯಾಕೆಂದರೆ ಅಂಬ್ರೆಲ್ಲ ಕಟ್ಟಿಂಗ್ ಮಾಡಿರೋದ್ರಿಂದ ನಮ್ಗೆ ಚಿಕ್ಕದೇನಿರಲ್ಲ ಲೈನಿಂಗ್ ಬಟ್ಟೆ ದೊಡ್ಡದೇ ಇರೋದ್ರಿಂದ ಎರಡೂ ಒಂದೇ ಲೆವೆಲ್ಗೆ ಹಾಕಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು ಇವಾಗ ಇದು ಮೇಲ್ಗಡೆ ಪೀಸ್ ರೆಡಿ ಮಾಮೂಲಿ ಕೆಳಗಡೆ ಬ್ಲೌಸ್ ಪೀಸ್ ಇಟ್ಕೊಂಡು ಮೇಲೆ ಲೈನಿಂಗ್ ಇಟ್ಕೊಂಡು ಬ್ಯಾಕ್ ರೆಡಿ ಮಾಡ್ಕೋತಾ ಇದ್ದೀನಿ ಹಿಂದೆ ಪೀಸ್ ಇದು ಬೋಟ್ ನೆಕ್ಕು ಮಾಮೂಲಿ ಇದು ಡಿಸೈನ್ ಕಟ್ ಮಾಡಿದ್ದೀನಿ ನೋಡಿ ಒಂದು ಸಿಂಪಲ್ ಡಿಸೈನ್ ಕಟ್ ಮಾಡ್ಕೊಂಡು ರೆಡಿ ಮಾಡಿದ್ದೀನಿ ಇವಾಗ ಈ ರೀತಿ ರೆಡಿ ಮಾಡಿಕೊಂಡು ಪಿನ್ ಹಾಕ್ಕೊಂಬಿಟ್ಟು ಅದೇನು ಶೇಪ್ ಇದೆ ಅದೇ ಶೇಪಲ್ಲಿ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡ್ಕೊಂಡು ಇನ್ನೌಟ್ ಮಾಡ್ಕೊಳ್ಳೋದು ಇದು ಇನ್ನೌಟ್ ಮಾಡಿಕೊಂಡು ನಾವಿಲ್ಲಿ ಉಕ್ಸಾಕೋಕ್ಕೆ ಒಂದು ಓಪನ್ ಬಿಟ್ಟಿದ್ದೀವಲ್ಲ ಅಲ್ಲಿ ಸ್ವಲ್ಪ ಸೂಜಿಯಿಂದ ತೆಗಿಬೇಕಾಗುತ್ತೆ ಅದನ್ನು ಹಾಗೆ ಇದು ಮಾಡೋಕ್ಕೆ ಹೋದರೆ ಅದು ಬರೋಲ್ಲ ಸೂಜಿಯಿಂದ ಸ್ವಲ್ಪ ಹೆಲ್ಪ್ ತೊಗೊಂಡು ಅದನ್ನು ಮೇಲೆ ತೆಗಿಬೇಕು ನೋಡಿ ಈ ಥರ ಸುತ್ತ ಸ್ಟಿಚ್ ಹಾಕೋಬೇಕು ಫಸ್ಟ್ಗೆ ಒಂದೇ ಲೆವೆಲ್ಗೆ ಸ್ಟಿಚ್ ಹಾಕೋಬೇಕು ಸ್ಟಿಚಿಂಗ್ ಆದಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಏನು ನಾವು ಬಿಟ್ಟಿದ್ದೀವಲ್ಲ ಅದನ್ನೆಲ್ಲ ಕಟ್ ಮಾಡಿ ನ್ಯಾಚ್ ಹಾಕ್ಕೊಂಡು ತಿರುಗಿಸ್ಕೋಬೇಕು ಯಾವುದೇ ಬ್ಲೌಸು ಸ್ಟಿಚ್ ಮಾಡುವಾಗ ಇದೇ ರೀತಿ ಮಾಡಬೇಕಾಗುತ್ತೆ ನೀಟಾಗಿ ನಾವೇನು ಇಟ್ಕೊಂಡಿದ್ದೀವಲ್ಲ ಅದೇ ರೀತಿಗೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಬಟ್ಟೆಯನ್ನು ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಂಡು ಅದನ್ನು ಇನ್ನೌಟ್ ಮಾಡ್ಕೋಬೇಕು ಇವಾಗ ಇನ್ನೌಟ್ ಮಾಡ್ಕೊಂಡು ಇವಾಗ ನಾನು ಹೇಳಿದ ಮೂಲೆಯಲ್ಲಿ ಸ್ವಲ್ಪ ಪಿನ್ನಲ್ಲಿ ತೆಗಿಬೇಕಾಗುತ್ತೆ ಯಾಕೆಂದರೆ ಅಲ್ಲಿ ಹಾಗೆ ತೆಗೆದ್ರೆ ಅದು ಬರೋಲ್ಲ ಪಿನ್ನಲ್ಲಿ ಸ್ವಲ್ಪ ಹಾಕ್ಕೊಂಡು ಎಳಿಬೇಕಾಗುತ್ತೆ ಆ ಥರ ಸೇಫ್ ಇದ್ದಾಗ ನೋಡ್ಕೊಂಡು ತೆಗಿಬೇಕು ತೆಗೆದ್ಬಿಟ್ಟು ಮೇಲೆ ಪಾಯಿಂಟ್ ಹೊಲಿಗೆ ಹಾಕೋಬೇಕು ಒಂದು ನೋಡಿ ಈ ಥರ ಸೂಜಿ ಸಹಾಯದಿಂದ ಸೂಜಿನ ಸ್ವಲ್ಪ ಮೇಲೆ ಎತ್ತಿದ್ರೆ ತುದಿ ಈಚೆಗೆ ಬರುತ್ತೆ ನೀಟಾಗಿ ಆಗುತ್ತೆ ಹಂಗೇನು ಪ್ರಾಬ್ಲಮ್ ಏನಾಗೋದಿಲ್ಲ ಸೂಜಿನ ಸ್ವಲ್ಪ ಹಿಂಗೆ ಮೇಲೆ ಹೇಳಿದ್ರೆ ಬರುತ್ತೆ ಅದು ಈ ರೀತಿ ಎಳ್ಕೊಂಡು ಮಾಮೂಲಿ ಪಾಯಿಂಟ್ ಹೊಲಿಗೆ ಹಾಕೋಬೇಕು ಎರಡು ಕಡೆನೂ ಅದೇ ರೀತಿ ತೆಗಿಬೇಕು ಅದನ್ನು ಅಲ್ಲಿ ನಾವು ಟ್ಯಾಗ್ ಇಟ್ಕೋಬೋದು ಇಲ್ಲ ಉಕ್ಕಾದರೂ ಹಾಕೋಬೋದು ನಿಮ್ಗೆ ಯಾವುದು ಬೇಕು ಅನಿಸುತ್ತೆ ಹಾಕೋಬೋದು ನಾನು ಇದಕ್ಕೆ ಟ್ಯಾಗ್ ಇಡ್ತೀನಿ ಹಾಗಾಗಿ ಎರಡರಲ್ಲಿ ಯಾವುದಾದ್ರೂ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎರಡು ಕಡೆನೂ ಅದೇ ರೀತಿಯೇ ತೆಗೆದುಬಿಟ್ರೆ ನೀವು ಈ ಥರ ಮೂಲೆ ಬರೋದು ಯಾವುದೇ ಆದರೂ ಅಷ್ಟೇ ಇದೇ ರೀತಿ ಸೂಜಿಲಿ ತಕ್ಕೊಳ್ಳಿ ಆರಾಮಾಗಿ ಬರುತ್ತೆ ಏನು ತೊಂದರೆ ಏನಿಲ್ಲ ನೀಟಾಗಿ ತೆಗೆದ್ಬಿಟ್ಟು ಮಾಮೂಲಿ ಪಾಯಿಂಟ್ ಒಳಗೆ ಹಾಕ್ಕೊಂಬಿಟ್ಟು ಸುತ್ತ ಸ್ಟಿಚ್ ಹಾಕ್ಕೋಬೇಕು ಸುತ್ತ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಆಮೇಲೆ ಅದರ ಮಾಮೂಲಿ ಅದರಲ್ಲೂ ಅಷ್ಟೇ ಎಕ್ಸ್ಟ್ರಾ ಏನು ಬಟ್ಟೆ ಬರುತ್ತೆ ಅದನ್ನು ತೆಗೆದು ಬಿಡಬೇಕು ನೀಟಾಗಿ ತೆಗೆದುಬಿಟ್ಟು ಇದು ಹಿಂದೆ ರೆಡಿ ಆಯಿತು ಮುಂದೆ ಪೀಸೂ ಅದೇ ಸೇಮ್ ಇದೇ ರೀತಿಯೇ ಇನ್ಔಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ರೆಡಿ ಮಾಡ್ಕೊಂಡಾದ್ಮೇಲೆ ಆಮೇಲೆ ಲಂಗನ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ ಆಮೇಲೆ ಕೆಳಗಡೆ ಲೈನಿಂಗ್ ಪೀಸ್ನೂ ಮೇಲ್ಗಡೆ ಪೀಸ್ನೂ ಒಂದೇ ಲೆವೆಲ್ಗೆ ಹಾಕ್ಕೊಂಡು ಇದು ಮಾಡಬೇಕಾಗುತ್ತೆ ಇವಾಗ ಇದನ್ನು ಸ್ವಲ್ಪ ಲೈನಿಂಗು ಮೇಲ್ಗಡೆ ಪೀಸ್ ಒಂದೇ ಲೆವೆಲ್ಗೆ ಹೇಳ್ಕೊಳ್ಳಿ ಇಲ್ಲ ಅಂದರೆ ಅದೇನಾಗುತ್ತೆ ಲೂಸ್ ಬಂದುಬಿಡುತ್ತೆ ನಾವು ಪಾಯಿಂಟ್ ಒಳಗೆ ಹಾಕುವಾಗ ಆ ಕಡೆ ಈ ಕಡೆ ಕೆಳಗಡೆ ಮೇಲ್ಗಡೆ ಪೀಸ್ ಎರಡು ಎಳ್ಕೊಂಡು ಸ್ಟಿಚ್ ಹಾಕ್ಕೋಬೇಕು ನೋಡಿ ಈ ರೀತಿ ಬಂತು ಆಮೇಲೆ ಡಾಟ್ ಇಟ್ಕೋಬೇಕು ಕರೆಕ್ಟಾಗಿ ನಾವು ಮಧ್ಯೆ ಶೋಲ್ಡರ್ ಪಟ್ಟಿ ಮಧ್ಯದಲ್ಲೇ ಡಾಟ್ ಇಟ್ಕೊಳ್ಳಿ ಡಾಟಲ್ಲಿ ನೋಡಿ ಇಟ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಇಟ್ಕೋಬೇಕಾಗುತ್ತೆ
ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಆ ರೀತಿ ಇಟ್ಕೊಂಡಾದಮೇಲೆ ಇದು ಬ್ಯಾಕ್ ಆಯಿತು. ಫ್ರಂಟ್ ರೆಡಿ ಮಾಡ್ಕೊ, ಫ್ರಂಟ್ಗೇನು ಡಿಸೈನ್ ಏನಿರಲ್ವಲ್ಲ, ಮೇಲ್ಗಡೆ ಅಷ್ಟೇ. ಹಂಗಾಗಿ ಮೇಲ್ಗಡೆ ಇನ್ನೋಟ್ ಮಾಡಿಬಿಟ್ಟು ಸ್ಟಿಚ್ ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು, ಆರಾಮಾಗಿ ಆಗ್ಬಿಡುತ್ತೆ. ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು, ಇದೊಂದು ಕಷ್ಟ ಏನಾಗಲ್ಲ. ಹಿಂದೆ ಮಾತ್ರ ಸ್ವಲ್ಪ ಡಿಸೈನ್ ಇರತ್ತೋ, ಡಿಸೈನ್ ಹೇಗಿರುತ್ತೆ ಹಾಗೆ ಸ್ಟಿಚ್ ಮಾಡಬೇಕು. ಮುಂದೆದೇನು ಅಷ್ಟೇನು ರಿಸ್ಕ್ ಆಗೋದಿಲ್ಲ. ಮುಂದೆ ಏನಿದೆ ನೆಕ್ ಮಾತ್ರ ಇನ್ನೌಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಬಿಟ್ರೆ ಆಯಿತು. ಈ ಪಿನ್ ಯಾಕೆ ಆಗ್ತಾಯಿದ್ದೀನಿ ಅಂದರೆ ಕೆಳಗಡೆ ಬಟ್ಟೆ ಜಾಸ್ತಿ ಆ ಕಡೆ ಈ ಕಡೆ ಏರುಪೇರು ಆಗಬಾರ್ದು ಅಂತ, ಮೇಲೆ ಕೆಳಗೆ ಆಗ್ಬಿಡುತ್ತೆ. ನಮ್ಮ ಮೇಲೆ ಸ್ಟಿಚ್ ಮಾಡಿದಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಟ್ರೆ ನಾವು ಅದು ಹೇಗಿರುತ್ತೆ ಹಾಗೆ ಮಾಡಬೇಕಾಗುತ್ತೆ, ಬಾರ್ಡ್ರು ಒಂದು ಲೆವೆಲ್ಗೆ ಬರೋಲ್ಲ, ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಇವಾಗ ಈ ರೀತಿ ಇಟ್ಕೊಳ್ಳೋದ್ರಿಂದ ಒಂದು ಲೆವೆಲ್ಗೆ ಬರುತ್ತೆ ಬಾರ್ಡ್ರು. ಈ ಥರ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು, ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಅದನ್ನ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನ್ಯಾಚ್ ಹಾಕಿ ಇನ್ನೌಟ್ ಮಾಡಿಕೊಂಡು ಮತ್ತೆ ಫುಲ್ಲು ಸ್ಟಿಚ್ ಹಾಕ್ಕೋಬೇಕು, ಪಾಯಿಂಟ್ ನೆಕ್ಕಿಗೆ ಪಾಯಿಂಟ್ ಹೊಲಿಗೆ ಹಾಕ್ಬಿಟ್ಟು ಆಮೇಲೆ ಮತ್ತೆ ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿದೆ ತೆಗೆದುಬಿಟ್ರೆ ಅಲ್ಲಿಗೆ ಫ್ರಂಟು ರೆಡಿ ಆಯಿತು. ಫ್ರಂಟು ಬ್ಯಾಕು ರೆಡಿ ಆದಮೇಲೆ ಶೋಲ್ಡ್ರನ್ನ ಜಾಯಿಂಟ್ ಮಾಡ್ಕೋಬೇಕು. ಎರಡೂ ನಾನು ಮಾಮೂಲಿ ತುದಿಲಿ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಅದನ್ನು ಇನ್ನೌಟ್ ಮಾಡ್ಕೋತೀನಿ. ಇದು ಇವಾಗ ಇದಕ್ಕೂ ಡಾಟ್ ಇಟ್ಕೊಂಡು ನೋಡಿ, ಈ ರೀತಿ ನೋಡಿಕೊಂಡು ಒಂದೇ ಲೆವೆಲ್ಗೆ ಇದೆಯಾ ಹೇಗೆ ಅಂತ ನೋಡ್ಕೋಬೇಕು. ನೋಡಿಕೊಂಡು ಇವಾಗ ಎರಡೂ ಇಲ್ಲಿ ಒಂದು ಕೆಳಗಡೆ ಒಂದು ಇಂಚು ಕ್ರಾಸಾಗಿ ತೆಗಿಬೇಕಾಗುತ್ತೆ. ಯಾಕಪ್ಪ ಅಂದರೆ ಅದು ನಾವು ಸೈಡಲ್ಲಿ ನೀವು ಯಾವಾಗಲೂ ನೋಡಿರ್ಬೋದು, ನಾವು ಸೊಂಟದ ಸುತ್ತಾಡ್ತಿ ತೊಗೊಂಡಾಗ ಅದು ಒಂಚೂರು ಕಟ್ ಮಾಡಬೇಕಾಗಿತ್ತು, ನಾನು ಮರೆತುಬಿಟ್ಟೆ. ಅದನ್ನು ನೀವು ಈ ರೀತಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಒಂದು ಇಂಚು ತೆಗಿಬೇಕು ಕ್ರಾಸಾಗಿ, ಅದು ತೆಗೆದಾಗಲೇ ನಮಗೆ ಫಿಟ್ಟಿಂಗು ನೀಟಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಕೆಳಗಡೆ ಜೋತ್ ಬಿದ್ದಂಗೆ ಆಗುತ್ತೆ. ನೀವು ಸೈಡಲ್ಲಿ ನೋಡಿರ್ಬೋದು, ಯಾವುದೇ ಒಂದು ಇದು ಫ್ರಾಕ್ ಆಗಲಿ ಈ ಥರ ಗೌನ್ಸ್ ಆಗಲಿ ಕೆಳಗಡೆ ಜಾಕೊಂಡಂಗಿರುತ್ತೆ. ಈ ರೀತಿ ನೀವು ಒಂದು ಇಂಚು ಕ್ರಾಸಾಗಿ ತೆಗಿಯೋದ್ರಿಂದ ಏನಾಗುತ್ತೆ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನೋಡಿ ನೀವು ಅದನ್ನು ನೀಟಾಗಿ ಒಂದು ಇಂಚು ಕಟ್ ಮಾಡಿ ತೆಗೆದುಬಿಡಿ. ಅವಾಗ ಏನಾಗುತ್ತೆ, ಜೋತ್ ಬೀಳೋದು ಆ ಥರ ಆಗೋಲ್ಲ, ನೀಟಾಗಿ ಬರುತ್ತೆ ಫಿನಿಷಿಂಗು. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಒಂದ್ಸಲ, ಇದೊಂದು ಚೆನ್ನಾಗಿ ಯೂಸ್ ಆಗುತ್ತೆ ನಿಮಗೆ. ಇವಾಗ ಈ ರೀತಿ ರೆಡಿ ಆದಮೇಲೆ ಮಾಮೂಲಿ ಶೋಲ್ಡರ್ನ ಎರಡು ಜಾಯಿಂಟ್ ಮಾಡ್ಕೋಬೇಕು. ಎರಡು ಜಾಯಿಂಟ್ ಮಾಡ್ಕೊಂಡಾದ ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಎರಡು ಕಡೆಯೂ ಶೋಲ್ಡ್ರನ್ನ ಜಾಯಿಂಟ್ ಮಾಡಿಕೊಂಡು ಆಮೇಲೆ ನಾವು ಮಧ್ಯೆ ಮಾರ್ಕ್ ಮಾಡಿಕೊಂಡೆ ನಾನು ಮಧ್ಯೆ, ಅದು ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಕೆಳಗಡೆ ಲಂಗನ. ಹಂಗಾಗಿ ಎರಡೂ ಇವಾಗ ಶೋಲ್ಡ್ರು ಜಾಯಿಂಟ್ ಮಾಡ್ಕೊಂಬಿಟ್ಟು ಆಮೇಲೆ ಲಂಗನ ಕೆಳಗಡೆ ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಶೋಲ್ಡ್ರನ್ನ ತುದಿ ಜಾಯಿಂಟ್ ಮಾಡ್ಕೊಂಬಿಟ್ಟು ನಾನು ಸ್ಟ್ರೇಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ, ಎರಡು ಸೀದಾ ಇಟ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಇನ್ನೋಟ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಾವು ಅಲ್ಲಿ ಓವರ್ಲಾಕ್ ಮಾಡೋ ಅವಶ್ಯಕತೆ ಇರೋಲ್ಲ ನೆಕ್ಕಿಗೆ. ನಾನು ವೀಡಿಯೋಸಲ್ಲಿ ನಾನು ಎಲ್ಲದರಲ್ಲೂ ಹೇಳ್ತಾನೆ ಇರ್ತೀನಿ, ನೆಕ್ಕಿಗೆ ಮಾತ್ರ ನಾನು ಎಲ್ಲದಕ್ಕೂ ಇದೇ ರೀತಿಯ ಸ್ಟಿಚ್ ಮಾಡೋದು. ಈ ರೀತಿ ಮಾಡೋದ್ರಿಂದ ಓವರ್ಲಾಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೊಂಡಾದಮೇಲೆ ನಾವು ಆಮೇಲೆ ಲಂಗನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಅದಕ್ಕೆ ಮಧ್ಯದಲ್ಲಿ ನಾನು ಆವಾಗಲೇ ಮಾರ್ಕ್ ಮಾಡ್ಕೊಂಡಿದ್ದು. ಇವಾಗ ನೋಡಿ ಶೋಲ್ಡರ್ನ ಜಾಯಿಂಟ್ ಮಾಡಾದಮೇಲೆ ನಾವು ಮಧ್ಯೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅವಾಗ ಆ ಲಂಗನ ಅದ್ರ ಮೇಲೆ ಕರೆಕ್ಟಾಗಿ ಅದನ್ನು ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ಮಧ್ಯೆ ಇಟ್ಕೊಂಡ್ರೆ ನಮಗೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಬರೋಲ್ಲ, ಕರೆಕ್ಟಾಗಿ ಮಧ್ಯನೇ ಬರುತ್ತೆ. ಅವಾಗ ಆ ರೀತಿ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಶೋಲ್ಡ್ರ್ ಪಟ್ಟಿ ಸ್ಟಿಚ್ ಮಾಡುವಾಗ ಯಾವುದೇ ಆದರೂ ಅಷ್ಟೇ ಎಲ್ಲನೂ ಡಬಲ್ ಸ್ಟಿಚ್ ಹಾಕಿ ನೀಟಾಗಿರುತ್ತೆ, ಬೇಗ ಕೀಳೋದಿಲ್ಲ. ಈಗ ರೆಡಿ ಆಯ್ತಿದ್ದು. ಈಗ ಇದಕ್ಕೆ ಹ್ಯಾಂಡ್ಸ್ ಸ್ಟಿಚ್ ಮಾಡ್ಕೋಬೇಕು. ಹ್ಯಾಂಡ್ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾವು ಕೆಳಗಡೆ ಲಂಗ ಅಟ್ಯಾಚ್ ಮಾಡಬೇಕಾಗುತ್ತೆ, ಯಾಕೆಂದರೆ ಮೇಲ್ಗಡೆಯಿಂದ ಸ್ಟಿಚ್ ಮಾಡೋಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ನಾವು ನೋಡಿ ಹ್ಯಾಂಡ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಮಾಮೂಲಿ ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಕರೆಕ್ಟಾಗಿ, ಆ ನ್ಯಾಚ್ ಹತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ಇಟ್ಕೊಂಡು ನೋಡಿ, ಹ್ಯಾಂಡ್ಸು ನಾನು ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದೀನಿ. ಡಬಲ್ ಫ್ರಿಲ್ ಕೊಟ್ಟು ಮೇಲ್ಗಡೆನೂ ಪ್ಯಾಚ್ ವರ್ಕ್ ಕೊಟ್ಟು ಡಿಸೈನ್ ಮಾಡಿದ್ದೀನಿ, ನೀವು ಟ್ರೈ ಮಾಡಿ ಇದೇ ರೀತಿಯೇ ಫ್ರೆಂಡ್ಸ್. ನೋಡಿ ಇವಾಗ ಇದನ್ನು ಕರೆಕ್ಟಾಗಿ ಮಧ್ಯೆ ಏನು ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಅದೇ ನ್ಯಾಚ್ಗೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾವು ಏನಿರುತ್ತೆ ಕೆಳಗಡೆ ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಎರಡೂ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಎರಡು ಕಡೆಯೂ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಯಾವುದೇ ಆದರೂ ಅಷ್ಟೇ ನೋಡ್ಕೊಳ್ಳಿ, ಒಂಚೂರು ಹೆಚ್ಚು ಕಮ್ಮಿ ಇರುತ್ತೆ ನೋಡಿಕೊಂಡು ಕರೆಕ್ಟಾಗಿ ನ್ಯಾಚ್ಗೆ ಮ್ಯಾಚ್ ಆಗಬೇಕದು, ಆ ರೀತಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ಎರಡು ಕಡೆಯೂ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಎರಡೂ ಸ್ಟಿಚ್ ಆದಮೇಲೆ ಕೆಳಗಡೆ ನಾವು ಲಂಗ ಅಟ್ಯಾಚ್ ಮಾಡಿದ್ರೆ ಅಲ್ಲಿಗೆ ಗೌನು ರೆಡಿ ಆಗುತ್ತೆ. ಕೆಳಗಡೆ ಅಟ್ಯಾಚ್ ಮಾಡಿಬಿಟ್ಟು ಸೈಡ್ ಅಟ್ಯಾಚ್ ಮಾಡಿದ್ರೆ ಅಲ್ಲಿಗೆ ಗೌನು ರೆಡಿ ಆಗುತ್ತೆ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಸ್ಲೀವ್ಸ್ನ ಈ ರೀತಿ ಇನ್ನೂ ಡಿಸೈನಾಗಿ ರೆಡಿ ಮಾಡ್ಕೋಬೋದು, ನಮಗೆ ಯಾವ ರೀತಿ ಬೇಕು. ಇದನ್ನ ಸಿಂಗಲ್ ಫ್ರಿಲ್ ಆದರೂ ರೆಡಿ ಮಾಡ್ಕೋಬೋದು. ನಾನು ಇದೊಂಥರ ಡಿಫ್ರೆಂಟಾಗಿರಲಿ ಅಂತ ಡಬಲ್ ಫ್ರಿಲ್ ಕೊಟ್ಟಿದ್ದೀನಿ. ನೀವು ಬೇಕಂದರೆ ಸಿಂಗಲ್ ಮಾಮೂಲಿಯಾಗಿ ಒಂದೇ ಫ್ರಿಲ್ ಇಟ್ಕೊಂಡು ಬೇಕಾದರೆ ಸ್ಟಿಚ್ ಮಾಡ್ಕೋಬೋದು. ಮೇಲ್ಗಡೆದೆ ಒಂದೇ ಸಾಕು ಅಂದರೂ ಆ ಥರನೂ ಮಾಡ್ಕೋಬೋದು. ನೋಡಿ ಯಾವ ಥರ ಬೇಕಾದರೂ ನೀವು ಅದರಲ್ಲಿ ಸ್ಕಿಪ್ ಮಾಡಿ ಮಾಡ್ಕೋಬೋದು ಡಿಸೈನ್ನ. ಇವಾಗ ಇದಕ್ಕೆ ಲಂಗ ಸ್ಟಿಚ್ ಮಾಡ್ಕೊಳ್ಳೋಣ.
ನಾವು ಇದಕ್ಕೂ ಅಷ್ಟೇ ಮಧ್ಯ ಮಾರ್ಕ್ ಮಾಡಿಕೊಂಡು ನ್ಯಾಚ್ ಹಾಕೊಂಡ್ಬಿಡೋದ. ಕರೆಕ್ಟಾಗಿ ಅದರಲ್ಲಿ ಏನು ಮಧ್ಯ ನ್ಯಾಚ್ ಹಾಕೊಂಡಿರ್ತೀವಲ್ಲ ಕರೆಕ್ಟಾಗಿ ಮಧ್ಯ ಇಟ್ಕೊಂಡು ಹಿಂದೆದು ಮುಂದೆದು ಎರಡು ಪೀಸ್ಗೂ ಅದೇ ರೀತಿ ನ್ಯಾಚ್ ಹಾಕೊಂಡಿರ್ತೀವಲ್ಲ ಅಲ್ಲಿಂದ. ಆಮೇಲೆ ಬಟ್ಟೆ ದಪ್ಪ ಅಗಲ ಇದೆ, ಆಮೇಲೆ ಲೈನಿಂಗ್ ಬಟ್ಟೆ ಎಲ್ಲ ಹೊಲ್ದಿರ್ತೀವಲ್ಲ ಜಾಸ್ತಿ ಬಟ್ಟೆ ಇರುತ್ತೆ, ಅದನ್ನು ಇಟ್ಕೊಂಡು ನಿಧಾನ ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ಬಟ್ಟೆ ಇರೋದ್ರಿಂದ ಆ ಕಡೆ ಕಡೆ ಎಳ್ಕೊಳ್ಳುತ್ತೆ, ಹಾಗಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನಿಧಾನಕ್ಕೆ, ಇಲ್ಲಾಂದರೆ ಆ ಕಡೆ ಕಡೆ ಎಳ್ಕೊಂಡ್ಬಿಡುತ್ತೆ. ಯಾಕಂದರೆ ಜಾಸ್ತಿ ಬಟ್ಟೆ ಇದೆಯಲ್ಲ, ಒಂದು ಸೀರೆ ಫುಲ್ಲು ನಾವು ಸ್ಟಿಚ್ ಮಾಡಿರೋದ್ರಿಂದ ಬಟ್ಟೆ ಜಾಸ್ತಿ ಇದೆ, ಅದನ್ನ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ಅದು ನೋಡಿ ಈ ರೀತಿ ಆರಾಮಾಗಿ ಸ್ಟಿಚಿಂಗ್ ಆದಮೇಲೆ ಆಮೇಲೆ ಸೈಡ್ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಎರಡು ಕಡೆನೂ. ನಾವು ಸೈಡು ಸ್ಟಿಚ್ ಮಾಡಬೇಕಾದ್ರೆ ಸೊಂಟದ ಹತ್ರ ಬಾಡಿ ಕಟ್ ಮಾಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೋಬೇಕು, ಅಲ್ಲಿ ಮತ್ತು ಕಂಕಳತ್ರ ಎರಡೂ ಎರಡು ಪೀಸನ್ನು ಕೆಳಗಡೆದು ಮೇಲ್ಗಡೆ ಪೀಸು ಎರಡೂ ಕರೆಕ್ಟಾಗಿ ಇಟ್ಕೊಂಡು ಒಂದು ಪಿನ್ ಹಾಕ್ಕೋಬೇಕು. ಕಂಕಳತ್ರನೂ ಅಷ್ಟೇ, ಹಂಗೆ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಲ್ಲಿ ನೋಡ್ಕೋಬೇಕು, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ನೋಡಿಕೊಂಡು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ನೋಡಿ ಇವಾಗ ಮಧ್ಯದಲ್ಲಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ನೋಡ್ಕೋಬೇಕು, ನೋಡಿಕೊಂಡು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಒಂದು ಸ್ಟಿಚ್ ಹಾಕ್ಕೊಂಬಿಡಿ, ಒಂಚೂರು ಕಮ್ಮಿ ಜಾಸ್ತಿ ಇರೋದನ್ನು ನೋಡಿಕೊಂಡು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅದು ಮೇಲೆ ಕೆಳಗೆ ಬಂದ್ಬಿಡುತ್ತೆ. ಪಟ್ಟಿ ನಾವು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ನಾವು ಕಂಕ್ಳ ಹತ್ರ ನಾವು ಪ್ಲಸ್ ರೀತಿ ಬರಬೇಕು ಅಂತೀವಲ್ಲ ಅದೇ ರೀತಿಯೇ ಬರಬೇಕು ಅಂದರೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಎರಡೂ ಸೇರಿಸಿ ಒಂದು ಪಿನ್ ಹಾಕ್ಕೊಂಬಿಟ್ಟು ಆ ಮೇಲ್ಗಡೆ ಕಂಕ್ಳ ಹತ್ರನೂ ಅದೇ ರೀತಿಯೇ ಪಿನ್ ಹಾಕ್ಕೊಂಡು ಆಮೇಲೆ ಸೈಡ್ನ ಸ್ಟಿಚ್ ಮಾಡಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಒಂಚೂರು ಮೇಲೆ ಕೆಳಗೆ ಆಗೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ ಅಷ್ಟೇ ಇದು. ಈಗ ನೋಡಿ ಆರಾಮಾಗಿ ಈ ರೀತಿ ಇಟ್ಕೊಂಡು ಒಂದು ಪಿನ್ ಹಾಕ್ಕೊಂಬಿಟ್ಟು ಕಂಕ್ಳ ಹತ್ರನೂ ಒಂದು ಪಿನ್ ಹಾಕ್ಕೊಂಬಿಟ್ಟು ಒಂದೇ ಲೆವೆಲ್ಗೆ ನೀವು ಏನು ಮಾರ್ಜಿನ್ ತೊಗೊಂಡಿರ್ತೀರೋ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಆ ಮಾರ್ಕಿಗೆ ಸ್ಟಿಚ್ ಮಾಡ್ಕೊಳ್ಳಿ, ಆರಾಮಾಗಿ ರೆಡಿಯಾಗುತ್ತೆ ಗೌನು. ಇದೇ ಇಷ್ಟೇ ಇದು, ಇದನ್ನು ಸಪ್ರೇಟಾಗಿ ಲಂಗ ಸ್ಟಿಚ್ ಮಾಡಿಕೊಂಡ್ರೆ ಅದು ಲೆಹೆಂಗಾ ಆಗುತ್ತೆ, ಇದು ಜಾಯಿಂಟ್ ಮಾಡಿದ್ರೆ ಗೌನ್ ಆಗುತ್ತೆ ಅಷ್ಟೇ ಇದರಲ್ಲಿ ಇರೋ ಡಿಫ್ರೆನ್ಸು. ಗೌನ್ಸ್ ಆದರೆ ಇದು ಸೀರೆ ಮೇಲ್ಗಡೆ ಬ್ಲೌಸ್ ಥರ ಸ್ಟಿಚ್ ಮಾಡ್ತೀವಿ, ಇದು ಗೌನ್ಗೆ ಹಂಗೆ ಸ್ಟಿಚ್ ಮಾಡಿದ್ದೀವಿ ಅಷ್ಟೇ ಡಿಫ್ರೆನ್ಸು. ಅದರಲ್ಲೂ ಪ್ರಿನ್ಸ್ ಕಟ್ಟಲ್ಲಿ ಮಾಡ್ಕೋತಾರೆ ಇಲ್ಲ ಡಾಟಲ್ಲಿ ಸ್ಟಿಚ್ ಮಾಡ್ಕೋತಾರೆ, ಇದರಲ್ಲಿ ಏನೂ ಇಲ್ಲ ಬರೀ ಡಾಟ್ ಹಿಡ್ದೆ ಸ್ಟಿಚ್ ಮಾಡಿರೋದು. ಅದು ಫೋರ್ ಡಾಟು ತ್ರೀ ಡಾಟಲ್ಲಿ ಮಾಡ್ತೀವಿ, ಇದರಲ್ಲಿ ಒಂದೇ ಒಂದು ಡಾಟ್ ಹಿಡಿದು ಸ್ಟಿಚ್ ಮಾಡಿರೋದು. ನೋಡಿ ಈ ರೀತಿ ಆರಾಮಾಗಿ ಕಂಕ್ಳ ಹತ್ರ ಒಂದು ಪಿನ್ ಹಾಕ್ಕೊಂಬಿಟ್ಟು ಈಗ ನೀಟಾಗಿ ಸೈಡಲ್ಲಿ ನಾವು ಏನು ಮಾರ್ಜಿನ್ ತೊಗೊಂಡಿರ್ತೀವಲ್ಲ ಆ ಮಾರ್ಜಿನ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಇದು. ಇನ್ನೇನು ಪ್ರಾಬ್ಲಮ್ ಇಲ್ಲ ನೋಡಿ, ಈ ರೀತಿ ಆರಾಮಾಗಿ ಇಟ್ಕೊಂಡು ಸೈಡು ಸ್ಟಿಚ್ ಮಾಡಿದ್ರೆ ಅಲ್ಲಿಗೆ ಗೌನು ರೆಡಿ ಆಗುತ್ತೆ. ನೀವು ಆರಾಮಾಗಿ ಈ ರೀತಿ 16 ಪೀಸು ಸ್ಟಿಚ್ಚಿಂಗು ರೆಡಿ ಆಗುತ್ತೆ ಗೌನು. ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಕ್ಕಳದು ಅಷ್ಟೇ ಇದೇ ರೀತಿ, ಅವ್ರು ಏನು ಮೆಜರ್ಮೆಂಟ್ ಇರುತ್ತೆ ಆ ಮೆಜರ್ಮೆಂಟ್ಗೆ ಸೇಮ್ ಇದೇ ಮೆಥಡಲ್ಲೇ ಕಟ್ ಮಾಡ್ಕೊಳ್ಳೋದು ಪೀಸ್ಗಳನ್ನ. ಅವ್ರು ಏನು ಮೆಜರ್ಮೆಂಟ್ ಇರುತ್ತೆ ಆ ಮೆಜರ್ಮೆಂಟ್ ಕಟ್ ಮಾಡಿಕೊಂಡು ಇದೇ ಮೆಥಡಲ್ಲಿ ಸ್ಟಿಚ್ ಮಾಡೋದು ಅಷ್ಟೇ. ನೀವು ಒಂದು ಸ್ಟಿಚಿಂಗ್ ಕಲ್ತ್ಕೊಂಬಿಟ್ರೆ ಬೇರೆ ಸೈಜ್ಗಳಲ್ಲೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಿಚ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೈಜ್ಗಳು ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ, ಸ್ಟಿಚಿಂಗ್ ಎಲ್ಲ ಅದೇ ಇರುತ್ತೆ, ಸೈಜ್ಗಳು ಸ್ವಲ್ಪ ದೊಡ್ಡದು ಚಿಕ್ಕದು ಆ ಥರ ಇರುತ್ತೆ. ಹಂಗಾಗಿ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು, ನೀವು ಯಾವ ಸೈಜ್ ಆದ್ರೂ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಈ ರೀತಿ ಸೈಡ್ನ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಈ ರೀತಿ ಸ್ಟಿಚ್ ಆದಮೇಲೆ ರೆಡಿಯಾಗುತ್ತೆ ಗೌನು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವೇನೋ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ, ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ರೀತಿ ಆರಾಮಾಗಿ ಡೋರಿ ರೆಡಿ ಮಾಡಿದ್ದೀನಿ, ಸಿಂಪಲಾಗಿ ಹಾಕಿದ್ದೀನಿ ಡೋರಿ, ಗ್ರ್ಯಾಂಡಾಗಿ ಮಾಡಿಲ್ಲ, ಒಂದೇ ಒಂದು ಗೊಂಡೆ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇವಾಗ ಇದನ್ನು ಗೊಂಡೆ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಯಿತು, ಇಲ್ಲಾಂದರೆ ಅಲ್ಲಿ ಬಟನ್ನು ಹಾಕ್ಕೋಬೋದು ನೀವು ಬೇಕು ಅಂದರೆ ಬಟನ್ ಹಾಕ್ಕೋಬೋದು, ಇಲ್ಲ ಗೊಂಡೆಗೆ ಇನ್ನೂ 4-5 ಗೊಂಡೆ ಇಟ್ಕೊಂಡು ರೆಡಿ ಮಾಡ್ಕೋಬೋದು. ನಾನು ಒಂದೇ ಒಂದು ಇಟ್ಟಿದ್ದೀನಿ, ಬೇಕು ಅಂದರೆ ಒಂದು 4-5 ಇಟ್ಟು ರೆಡಿ ಮಾಡ್ಕೋಬೋದು, ಗೊಂಚಲ ಥರ ಮಾಡ್ಕೋಬೋದು, ಯಾವ ಥರ ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್. ಇದರಲ್ಲಿ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ನಿಮ್ಗೆ ಇಷ್ಟ ಆದರೆ ಆ ಥರ ಗೊಂಚಲು ಗೊಂಚಲಾಗೂ ಮಾಡ್ಕೋಬೋದು, ಇಲ್ಲ ಸಾಕು ಸಿಂಪಲ್ ಆಗಿರಲಿ ಅಂದರೆ ಇದೇ ರೀತಿಯೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ಬಟನ್ ಇಟ್ಕೊಳ್ಳಿ, ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನ್ನ ನಾವು ಯಾವ ರೀತಿ ಮಾಡ್ತೀವಿ ಅದು ನಮ್ಮ ಕೈಲೇ ಇರುತ್ತೆ. ಹಾಗಾಗಿ ನೋಡಿ ಈ ರೀತಿ ಡೋರಿ ರೆಡಿ ಆಯಿತು, ಈ ರೀತಿ ಆರಾಮಾಗಿ ಗೌನ್ನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಆರಾಮಾಗಿ ಗೌನ್ಸ್ ರೆಡಿ ಆಯಿತು, ಈ ರೀತಿ ಸ್ಲೀವ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಗೌನ್ಗೆ ಸ್ಲೀವ್ಸು ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದೀನಿ, ತುಂಬ ಗ್ರ್ಯಾಂಡಾಗಿ ಒಂಥರ ಡಿಫ್ರೆಂಟಾಗಿದೆ. ಇದು ಕಲ್ಪನ ಹಾಕೋತಾ ಇದ್ಲು ಫ್ರೆಂಡ್ಸ್, ಫ್ರಿಲ್ದು ಈ ಥರ ಡಬಲ್ ಫ್ರಿಲ್ದೆಲ್ಲ ಅವಾಗ ಆಗಿನ ಕಾಲದ ಕಲ್ಪನ ಫಿಲಮಲ್ಲಿ ಮಾಡ್ತಾಳಲ್ಲ ಅವಳು ಹಾಕೋತಾ ಇದ್ಲು. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.